ವೀಕ್ಷಕರೇ ಅಮೋಗ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳು ಬರ. ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರ ಬದ್ಧವಾಗಿದೆ. ಹೇಗೆಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಸಚಿವರಾದ ಬಿ ಶ್ರೀರಾಮುಲು ತಿಳಿಸಿದ್ದಾರೆ. ಪಾವಗಡ ತಾಲೂಕಿನ ಪಳವಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಹಾಗೂ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನೂತನ ಕಟ್ಟಡಗಳನ್ನು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಾರಿಗೆ ಇಲಾಖೆಯ ಸಚಿವರಾದ ಬಿ ಶ್ರೀರಾಮುಲು ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣದ ಜೊತೆಯಲ್ಲಿ ಮಕ್ಕಳು ಒಳ್ಳೆಯ ಸಂಸ್ಕೃತಿಯನ್ನು ಪಡೆಯಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಕ್ಕಳು ಪ್ರತಿದಿನವೂ ಸ್ಮರಿಸಬೇಕು ಎಂದರು. ಏಕೆಂದರೆ ಇವತ್ತಿನ ದಿನ ಇಂತಹ ಅನುಕೂಲಗಳು ಕಲ್ಪಿಸಲು ಮೂಲ ಕಾರಣವೇ ಅವರು ಎಂದರು. ಈಗಾಗಲೇ ಕೋವಿಡ್ 1ನೇ ಅಲೆ ಹಾಗೂ 2ನೇ ಅಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದೇ ತರಹದ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸಿದೆ. ಈ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ 3ನೇ ಅಲೆಯ ಸಂಭವನೀಯ ಸಮಯ ಬಂದಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಮನೆಯಿಂದಲೇ ಉತ್ತಮ ಶಿಕ್ಷಣ ಪಡೆಯಲು ಲ್ಯಾಪ್ಟಾಪ್ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು. ಇವತ್ತು ಶಿಕ್ಷಣ ಜೊತೆಲಿ ಒಳ್ಳೆ ಎಜುಕೇಶನ್ ಕೊಡಬೇಕು, ಸಬಲೀಕರಣ ಜೊತೆಲಿ ಒಳ್ಳೆ ಎಂಪವರ್ಮೆಂಟ್ ಕೊಡಬೇಕು, ನಿಮ್ಮೆಲ್ಲ ಕೂಡ ಒಳ್ಳೆದಾಗಬೇಕು ಅಂತ ಕಾರಣದಿಂದ ಇವತ್ತು ಮುರಾಜಿ ದೇಸಾಯಿ ವಸತಿ ಶಾಲೆಗಳು, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳು, ಏಕಲವ್ಯ ವಸತಿ ಶಾಲೆಗಳು, ಅಟಲ್ ಬಿಹಾರಿ ವಸತಿ ವಸತಿ ಶಾಲೆಗಳು, ಅದೇ ರೀತಿಯಲ್ಲಿ ಇಂದಿರಾಗಾಂಧಿ ವಸತಿ ಶಾಲೆಗಳಲ್ಲಿ ಸಾಕಷ್ಟು ಮಂದಿ ಸುಮಾರಾಗಿ 1.5 ಲಕ್ಷ ಹತ್ತತ್ರ ಮಕ್ಕಳನ್ನು ಕೂಡ ಓದ್ಕೊಂತ ಇದ್ರು. ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರ್ದಂತ ನೋಡ್ಕೊಳ್ಳೋಂಥ ಜವಾಬ್ದಾರಿಯನ್ನು ತಗೊತೀವಿ. ಜೊತೆಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕೋವಿಡ್ 1ನೇ ಅಲೆ ಬಂದಿತ್ತು, 2ನೇ ಅಲೆ ಬಂದಿತ್ತು, ಸಂಭವನೀಯ 3ನೇ ಅಲೆ ಬಂದಂಥ ಟೈಮಲ್ಲಿ ಕೂಡ ಸರ್ಕಾರ 1ನೇ ಅಲೆ ಬಂದಂಥ ಟೈಮಲ್ಲಿ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪ ಅವತ್ತು ಮುಖ್ಯಮಂತ್ರಿ ಆಗಿದ್ದರು. ರೀತಿ ಶಿಕ್ಷಣ ಜೊತೆಲಿ ತಾವೆಲ್ಲರೂ ಸಂಸ್ಕಾರವನ್ನು ಕೂಡ ಕಲಿಯಬೇಕಾಗಿದೆ. ಬಹಳಷ್ಟು ಮಂದಿ ಒಳ್ಳೆ ಶಿಕ್ಷಣವನ್ನು ಪಡ್ಕೊಂಡಿರ್ತಾರ, ಆದರೆ ಸಂಸ್ಕಾರವನ್ನು ಪಡ್ಕೊಂಡಂಥ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಅವರು ಬಹಳಷ್ಟು ಈ ತಿಳುವಳಿಕೆಯನ್ನು ಕೂಡ ಕಡಿಮೆ ಇರುತ್ತೆ. ಅದಕ್ಕೋಸ್ಕರವಾಗಿ ನಾನು ಹೇಳೋದು ಇಷ್ಟಂತ ಎಲ್ಲರೂ ಕೂಡ ಉತ್ತಮ ಶಿಕ್ಷಣವನ್ನು ಪಡ್ಕೋಬೇಕನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ತಾವೆಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನು ಪಡ್ಕೋಬೇಕು, ಒಳ್ಳೆ ಸಂಸ್ಕಾರವಂತರಾಗಬೇಕು, ಒಳ್ಳೆ ಸಂಸ್ಕಾರವನ್ನು ಪಡ್ಕೋಬೇಕನ್ನೋಂಥ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯಲ್ಲಿ ಸರ್ಕಾರ ಎಲ್ಲ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ಕೊಂಡಂಥ ಕೆಲಸ ಮಾಡ್ತೀವಿ. ಇಷ್ಟು ದೊಡ್ಡ ಪ್ರಮಾಣದ ಹಣ ವೆಚ್ಚ ಮಾಡಿ ಕಟ್ಟಡ ನಿರ್ಮಾಣ ಮಾಡಿ ಪೀಠೋಪಕರಣ ಇಲ್ಲ ಎಂಬ ದೂರುಗಳು ಬರಬಾರದು. ಹಾಗಾಗಿ ಮಕ್ಕಳಿಗೆ ಕುಳಿತುಕೊಳ್ಳಲು ಬೇಕಾಗುವ ಡೆಸ್ಕ್, ಇತರೆ ಸಲಕರಣೆಗಳು ನೀಡುವ ವ್ಯವಸ್ಥೆ ಮಾಡುತ್ತೇವೆ ಎಂದರು. ನಂತರ ಪಟ್ಟಣದ ಹೊರವಲಯದ ಕಣಿವೆ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ವಾಲ್ಮೀಕಿ ಸಮುದಾಯ ಭವನ ಉದ್ಘಾಟಿಸಿದರು. ನಂತರ ಮಾತನಾಡಿ, ಸಚಿವನಾದರೂ ಸಮುದಾಯದ ವಿಚಾರವಾಗಿ ಸರ್ಕಾರದಲ್ಲಿ ಮೀಸಲಾತಿಗಾಗಿ ಹೋರಾಟ ಮಾಡುತ್ತೇನೆ ಎಂದರು. ಬಹಳಷ್ಟು ಮಂದಿ ಟೀಚರ್ಸ್ ಎಲ್ಲರೂ ಕೂಡ ಇಲ್ಲಿ ಕುಂತಿದ್ದಾರೆ. ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ತೊಂದರೆ ಆಗಲಾರ್ದಂತೆ ಅವ್ರು ಎಲ್ಲ ರೀತಿಯಲ್ಲಿ ಕೂಡ ಇಲ್ಲಿ ಡಾಕ್ಟರ್ ಬರಬೇಕು, ನರ್ಸ್ಗಳು ಬರಬೇಕು, ಜೊತೆಲಿ ದಿನನಿತ್ಯ ಕೂಡ ಪರೀಕ್ಷೆ ಆಗಬೇಕು, SOP ಗೈಡ್ಲೈನ್ಸ್ ಏನಿದೆ ಅದೆಲ್ಲ ಕೂಡ ಫಾಲೋಅಪ್ ಮಾಡಬೇಕು. ಜೊತೆಲಿ ಮಕ್ಕಳಿಗೆ ಶಿಕ್ಷಣದಲ್ಲಿ ತೊಂದರೆ ಆಗಬಾರ್ದು. ಯಾಕಂದ್ರೆ ಆಲ್ರೆಡಿ 1.5 ವರ್ಷ ಆಗ್ತಾ ಇದೆ, ಮಕ್ಕಳೆಲ್ಲ ಒಂದು ಕಡೆ ಮನೆಯಲ್ಲಿ ಕುಂತು ಬಹಳಷ್ಟು ಬೇಜಾರಾಗಿ ಅವರೆಲ್ಲರೂ ಕೂಡ ನೋವನ್ನು ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ನಿಮಗೆ 3ನೇ ಅಲೆ ಬಂದಂಥ ಟೈಮಲ್ಲಿ ಯಾವುದೇ ರೀತಿಯಲ್ಲಿ ನಿರ್ಭಯದಿಂದ ಯಾವುದೇ ರೀತಿಯಲ್ಲಿ ಎದುರಲಾರದಂತೆ ನಿಮ್ಮನ್ನು ರಕ್ಷಣೆ ಮಾಡುವಂಥ ಕೆಲಸ ಸರ್ಕಾರ ಮಾಡುತ್ತೆ ಅಂತ ಮಾತನ್ನು ಹೇಳ್ತಾ. ನಂತರ ಮಾಜಿ ಸಚಿವ ಹಾಲಿ ಶಾಸಕ ವೆಂಕಟರಮಣಪ್ಪ ಮಾತನಾಡಿ, ಹಿಂದುಳಿದ ತಾಲೂಕಿನಲ್ಲಿ ಮಕ್ಕಳ ಭವಿಷ್ಯವಾದರೂ ಉತ್ತಮವಾಗಿ ಇರಲು ಇಂತಹ ವಸತಿ ಶಾಲೆಗಳು ಮಕ್ಕಳು ಸದೃಢಪಡಿಸಿಕೊಳ್ಳಬೇಕೆಂದರು. ಈ ಹಿಂದೆ ಅಧಿಕಾರಿಗಳು ಮೂಲಭೂತ ಸೌಕರ್ಯಗಳು ಇಲ್ಲದಂತಹ ಸ್ಥಳ ನಿಗದಿಪಡಿಸಿದ್ದರು, ಆದರೆ ಅದು ನಾನು ಒಪ್ಪಲಿಲ್ಲ. ತದನಂತರ ಪಳವಳ್ಳಿ ಬಳಿ ಇರುವ ಈ ಸ್ಥಳ ನಿಗದಿ ಮಾಡಿ 17 ಕೋಟಿ ವೆಚ್ಚದಲ್ಲಿ ಮಕ್ಕಳಿಗೆ ಸುಸಜ್ಜಿತ ಕಟ್ಟಡ, ಅದರಲ್ಲಿ ಪ್ರಯೋಗಾಲಯಗಳು ಹಾಗೂ ಶಿಕ್ಷಕರಿಗೆ ಸಹ ಉತ್ತಮ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಇಂತಹ ಶಾಲೆಗಳನ್ನು ಕಟ್ಟಿ ಗ್ರಾಮೀಣ ಪ್ರದೇಶದಲ್ಲಿ ಹಿಂದುಳಿದಂಥ ಜನಾಂಗವನ್ನು ವಿದ್ಯಾವಂತರನ್ನು ಮಾಡಕ್ಕೆ ಜಾಗವನ್ನು ನೋಡಿದಾಗ ಇದು ಒಳ್ಳೆಯ ಜಾಗ ಅಲ್ಲ, ಇಲ್ಲಿ ಬೇಡ ಅಂತ ಹೇಳಿ ಈ ಜಾಗವನ್ನು ನಾನು ಗುರುತಿಸಿ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಾಡಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಜಾಗವನ್ನು 17.86 ಕೋಟಿ ವೆಚ್ಚದಲ್ಲಿ ಈ ಬಿಲ್ಡಿಂಗನ್ನು ಇವತ್ತು ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಬಾಲಕರ ವಸತಿ ನಿಲಯ, ಕೊನ್ನ ಅಡುಗೆ ಕೋಣೆ ಮತ್ತು ಭೋಜನ ಶಾಲೆ, ರಂಗಮಂದಿರ,
ಎಲ್ಲ ತರದ ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಪ್ರತಿಯೊಬ್ಬರಿಗೂ ಕೂಡ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ತಾಲೂಕಿನಲ್ಲಿ ಇಂಥ ಸುಮಾರು 4-5 ಬಿಲ್ಡಿಂಗ್ಗಳನ್ನು ಬಂದ ತಾನೆ ನಾವು ಉದ್ಘಾಟನೆಗೆ ಬಂದಿದ್ದಾವೆ. ಇವತ್ತು ಇಂಥದೇ ಬಿಲ್ಡಿಂಗನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಗಂಗಸಾಗರದಲ್ಲೊಂದು ಪಳ ಚಿಕ್ಕಳ್ಳಿಯಲ್ಲಿ ಒಂದು ಕೂಡ ಏನು ಈ ಬಿಲ್ಡಿಂಗ್ ಇದೆ. ಇನ್ನು ಈ ವೇಳೆ ವಾಲ್ಮೀಕಿ ಸಂಜಯನಂದ ಸ್ವಾಮೀಜಿ ಹಾಗೂ ಇಲಾಖೆಯ ಅಧಿಕಾರಿಗಳು ಮತ್ತು ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಲತಾ ಕೆಎಚ್ ಇದ್ದರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಗುಬ್ಬಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಎಳೆ ಮಗು ಸಾವನ್ನಪ್ಪಿದೆ. ಈ ಹಿನ್ನೆಲೆಯಲ್ಲಿ ಪೋಷಕರು ಹಾಗೂ ಅವರ ಸಂಬಂಧಿಕರು ಪ್ರತಿಭಟನೆ ಮಾಡಿದ್ದಾರೆ. ಗುಬ್ಬಿ ತಾಲೂಕಿನ ಕೊಣನ್ಕೆರೆ ಗ್ರಾಮದ ಮಂಜಮ್ಮ ಎಂಬುವರಿಗೆ ಸುಮಾರು 7 ವರ್ಷಗಳಿಂದ ಮಕ್ಕಳಿಲ್ಲದ ಇದ್ದಂತಹ ತಾಯಿಗೆ ಅಪರೂಪಕ್ಕೆ ಗರ್ಭಿಣಿಯಾಗಿದ್ದರು. ಅದೇ ಸಂತೋಷದಲ್ಲಿ ತಡರಾತ್ರಿಯೇ ಗರ್ಭಿಣಿಯನ್ನ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ತಂದು ಸೇರಿಸಿದರು. ಇಲ್ಲಿಗೆ ಹೆರಿಗೆ ಆಗುತ್ತದೆ ಎಂದು ವೈದ್ಯರು ಸಹ ಹೇಳಿದ್ದರು. ಆದರೆ ರಾತ್ರಿಯಲ್ಲಿ ಯಾವುದೇ ವೈದ್ಯರು ಸಹ ಯಾವುದೇ ಚಿಕಿತ್ಸೆಯನ್ನ ಗರ್ಭಿಣಿಗೆ ನೀಡಲೇ ಇಲ್ಲ. ಕೇವಲ ಸಿಸ್ಟರ್ಗಳು ಮಾತ್ರ ಆಸ್ಪತ್ರೆಯಲ್ಲಿದ್ದು ಬಿಟ್ಟರೆ ಯಾವುದೇ ವೈದ್ಯರು ಸಹ ಆಸ್ಪತ್ರೆಯಲ್ಲಿ ಇರಲಿಲ್ಲ. ಬೆಳಗ್ಗೆ 9 ಗಂಟೆಯ ಸಮಯದಲ್ಲಿ ಹೆರಿಗೆಯ ವೈದ್ಯರು ಶಸ್ತ್ರಚಿಕಿತ್ಸೆಗೆ ಕರೆದುಕೊಂಡು ಹೋಗಿದ್ದು ಮಗು ಸಾವನ್ನಪ್ಪಿದೆ ಎಂದು ತಿಳಿಸಿದರು. ಹೀಗೆಂದು ಪೋಷಕರು ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿರುವುದು ಕಂಡು ಬಂದಿತ್ತು. ಯಾರಿಗೂ ಆಗದ್ ಬೇಡ, ಯಾವ ಹೆಣ್ಣಿಗೂ ಆಗದ್ ಬೇಡ. ನಾವು ಆಗಿ ಕಷ್ಟ ನೋಡ್ಬಿಟ್ರೆ ರಾತ್ರಿನಲ್ಲ ಸ್ವಾಮಿ, ಹಂಗಿಂಗಲ್ಲ, ಹಂಗಾಯ್ತು, ಹಂಗಾಗ ನಮಗೆ ಬೇಡ, ನಮ್ದು ಆಗೋಗ್ಬಿಟ್ಟ ನಿಜವಾಗಿ ನಮ್ದು ಬೇರೆ ಯಾರಿಗೂ ಆಗದ್ ಬೇಡ. ನಮ್ಮ ಮಗುವಿನ ಸಾವಿಗೆ ವೈದ್ಯರೇ ಕಾರಣ ಎಂದು ಪೋಷಕರು ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಹಲವು ಸಾರ್ವಜನಿಕರು ಸಹ ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾತ್ರಿಯ ಸಮಯದಲ್ಲಿ ವೈದ್ಯರು ಇರುವುದೇ ಇಲ್ಲ ಎಂದು ಆರೋಪಿಸಿದರು. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ಮಂಚೇನಹಳ್ಳಿ ಮಾರ್ಗವಾಗಿ ಹಾದುಹೋಗುವಂತಹ ಶಿರಾಮುಳಿಬಾಗಿಲು ರಾಷ್ಟ್ರೀಯ ಹೆದ್ದಾರಿ 234 ಚತುಷ್ಪಥ ರಸ್ತೆ ಕಾಮಗಾರಿಯನ್ನ ಕಾಲಮಿತಿಯಲ್ಲಿ ಮುಗಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. 5 ವರ್ಷಗಳಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು ಈ ಕೂಡಲೇ ಸರಿಪಡಿಸಬೇಕು. ಅಗೆದು ಶಿಥಿಲಗೊಂಡಿರುವ ರಸ್ತೆಯಿಂದ ನಾಗರಿಕರು ಜೀವ ಕಳೆದುಕೊಳ್ತಾ ಇದ್ದಾರೆ. ಕ್ಷೇತ್ರದ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅಭಿವೃದ್ಧಿ ಮಂತ್ರ ಬಾಯಲ್ಲಿ ಮಾತ್ರ ಜಪಿಸ್ತಾ ಇದ್ದಾರೆ. ಕಾರ್ಯಾಚರಣೆಗೆ ಇದು ಬಂದಿಲ್ಲ, ಕಾಮಗಾರಿಗೆ ವೇಗ ನೀಡಬೇಕು ಎಂದು ಒತ್ತಾಯಿಸಿ ಎಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಶಿರಾದಿಂದ ಮುಳುಬಾಗಿಲು ಸಂಪರ್ಕ ಕಲ್ಪಿಸುವ 234 ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹಂತದಲ್ಲಿಯೇ ಮುಗ್ಗರಿಸಿದೆ. ಕಳೆದ 7 ವರ್ಷಗಳಿಂದ ಪ್ರಗತಿಯಲ್ಲಿರುವ ಕಾಮಗಾರಿ ಇನ್ನೂ ಕುಂಟುತ್ತಲೇ ಸಾಗಿದೆ. 3 ಮಂದಿ ಗುತ್ತಿಗೆದಾರರು ಬದಲಾದರೂ ರಸ್ತೆ ಕಾಮಗಾರಿ ಮುಗಿದಿಲ್ಲ. ಅಗೆದು ಶಿಥಿಲಗೊಂಡಿರುವ ರಸ್ತೆಯಿಂದ ಅದೆಷ್ಟೋ ದ್ವಿಚಕ್ರ ವಾಹನಗಳು ಹಾಗೂ ದ್ವಿಚಕ್ರ ವಾಹನಗಳ ಸವಾರರು ಪ್ರಾಣ ಕಳೆದುಕೊಂಡಿದ್ದಾರೆ. ಬಾಯಿ ಬಿಟ್ಟರೆ ಅಭಿವೃದ್ಧಿಯನ್ನೇ ಮಾತನಾಡುವ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈ ರಸ್ತೆ ಕಾಮಗಾರಿಗೆ ವೇಗ ಕೊಡಲು ಮುಂದಾಗಿಲ್ಲ. ಹೇಗೆಂದು ಆರೋಪಿಸಿ ಮಂಚೇನಹಳ್ಳಿ ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಇಂದು ಕರೆ ನೀಡಿದ್ದ ಮಂಚೇನಹಳ್ಳಿ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಯಿತು.
ಪಂಚಾಯತ್ ಮಾಜಿ ಸದಸ್ಯ ಪ್ರಕಾಶ್ ಮಾತನಾಡಿ, ನನ್ನಿಂದ ರಸ್ತೆ ನಿಂತಿಲ್ಲ. ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದಾಗ ರಸ್ತೆ ಕಾಮಗಾರಿ ಕಳಪೆಯಾಗಿದ್ದ ಕಾರಣ ನಿಲ್ಲಿಸಿದ್ದು ನಿಜ. ಇವರು ಗುಣಮಟ್ಟದ ರಸ್ತೆ ನಿರ್ಮಿಸುವ ಖಾತರಿ ಇದ್ದಿದ್ದರೆ ನನ್ನನ್ನು ಎದುರಿಸಿ ನಿರ್ಮಿಸಬಹುದಿತ್ತು. ನಾನು ಅಪ್ರಾಮಾಣಿಕವಾಗಿದ್ದರೆ ಜನತೆ ನನ್ನನ್ನು ತಿರಸ್ಕರಿಸುತ್ತಿದ್ದರು. ನನ್ನನ್ನು ಗೆಲ್ಲಿಸಿದ ಪಕ್ಷ ಮತ್ತು ಮತದಾರರಿಗೆ ಮಣಿಯುತ್ತೇನೆ ವಿನಃ ಪಕ್ಷಾಂತರಗಳಿಗಲ್ಲ. ನಿಮಗೆ ರಸ್ತೆ ಮಾಡುವುದು ಆಗುವುದಿಲ್ಲ ಅಂದರೆ ರಾಜೀನಾಮೆ ನೀಡಿ ಅಧಿಕಾರದಿಂದ ಕೆಳಗಿಳಿಯಬೇಕು. ನಾವು ಈ ರಸ್ತೆಯನ್ನು ಸರಿಪಡಿಸಿಕೊಳ್ಳುತ್ತೇವೆ. ನಾವು ಬಂದ್ ಮಾಡುವುದಾಗಿ ಹೇಳಿದ ಮೇಲೆ ಹಣ ಬಿಡುಗಡೆ ಆಗಿದೆ, ಹೀಗೆಂದು ವಾಟ್ಸಪ್ ಮೂಲಕ ಪ್ರಚಾರ ಮಾಡಿಸುತ್ತಾರೆ. ನೀವು ಈ ರಸ್ತೆಯಲ್ಲಿ ಮುಂದೆ ಬರುವುದಿದ್ದರೆ ರಸ್ತೆ ಮಾಡಿಸಿಯೇ ಬರಬೇಕು, ಇಲ್ಲದಿದ್ದರೆ ನಿಮಗೆ ಗೆರವಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಒಂದು ಪ್ಯಾಚ್ ಹಾಕೋದು 2 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ವಾಟ್ಸಪ್ ಗಳು ಹಾಕಿದ್ದಾರೆ. 1 ಕಿಲೋಮೀಟರ್ಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಷ್ಟು ದುಡ್ಡು ಬೇಕು ಅನ್ನೋದು ಯಾವ್ದ್ರಿಗೂ ಗೊತ್ತಿಲ್ಲ. ತ್ಯಾಪೆ ಹಾಕೋದು ಸ್ಯಾಂಕ್ಷನ್ ಮಾಡಿರೋದು ಹೇಳಿದ್ದಾರೆ. ಇವತ್ತು ಹೇಳ್ತಾ ಇದ್ದೀವಿ, ನಾವು ಯಾರನ್ನ ಬಲವಂತವಾಗಿ ಬಂದ್ ಮಾಡಿಸೋ ಕೆಲಸ ಮಾಡಿಲ್ಲ. ಮಂಚೇಳಿ ಹೋಗ್ಲಿ ಆದ್ಯಂತ ಅವರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋ ಕೆಲಸ ಮಾಡಿದ್ದಾರೆ. ಅಲ್ಲೂ ಕೆಲವ್ರಿಗೆ ಹೇಳ್ಕೊಟ್ಟಿದ್ದಾರೆ, ಇಷ್ಟೊತ್ತು ನಮ್ಮ ಸ್ನೇಹಿತರು ಹೇಳಿದ್ರು, ಏ ನಿಮ್ ಸೆಕ್ಯೂರಿಟಿ ಇಪ್ಪಿಸಮ್ಮ, ನೀವು ವಾಕಲ್ತಿ ದಂಡ ಅಂತ. ಸೆಕ್ಯೂರಿಟಿ ಎಂಕೆ ನೀಗೆ ಹೋಗ್ತುಂಟೆ ವೆಚ್ಚ ಅಂಗಡಿಲ್ಲ ಕುಸೋರ ಸೆಕ್ಯೂರಿಟಿ ಎಂಕೆ. ಇವತ್ತು ಈ ಒಂದು ರಸ್ತೆ ತಡೆ ಬರೀ ಶಾಂಪಲ್ ಮಂತ್ರಿಗಳಾಗ್ಬೋದು, ಈ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಆಗ್ಬೋದು. ಶಾಂಪಲ್ ತೋರಿಸೋ ಕೆಲಸ ಮಾಡಿದೀವಿ ಮಂಚೇಳಿ ಹೋಗ್ಲಿ. ಮುಂದಿನ ದಿನಗಳಲ್ಲಿ ಸುಧಾಕರ್ ಅವರೇ, ನಿಮಗೆ ಮಂಚೇಳಿಗೆ ಇಳಿದಾಗ ಕೆರವು ಮಾಡೋದಕ್ಕೆ ಕೂಡ ನಾವು ಹಿಂದೇನಿಲ್ಲ. ಹುಷಾರು, ಈ ರಸ್ತೆ ಮಾಡಿಸಿ ಮುಂದೆ ಬರಬೇಕು. ನೀನ್ ನಾವು ಕಂದಾಯ ಕಟ್ಟಿರೋ ಖಾಸಗಿ ಸರ್ಕಾರಿ ಕಾರಲ್ಲಿ ಅದು ಮುಂದೆ ಅದನ್ನ ಬರೋದ್ ಮುಂಚೆನೆ 2 ಟ್ರಾಕ್ಟರ್ ಬರುತ್ತೆ ವೆಟ್ ಮಿಕ್ಸ್ ಹಾಕೊಂಡ್ ಬರೋದಕ್ಕೆ ಗುಣಿಗಳು ಮುಚ್ಚೋದಿಕ್ಕೆ. ಮಂತ್ರಿ ಬಂದ್ರೆ ಆ ಗುಣಿಗಳು ಮುಚ್ಕೊಂಡು ಮುಂದೆ ಟ್ರಾಕ್ಟರ್ ಹಾಕೊಂಡ್ ಬರೋದು, ಆಮೇಲೆ ಇದನ್ನ ಬರೋದು. ಹೋಗ ಹೋಗಿ ತೊಂಡೆಬಾವ ಮೇಲೆ ಹೋಗ್ತಾನೆ, ಆ ತೊಂಡೆಬಾವಿ ಹೋಟ್ಲ ಹತ್ರ ಬೈತಾ ಇದ್ರಂತೆ, ಇದ್ನಿಗೆ ಆ ರೋಡ್ ಮಾಡೋಕೆ ಯೋಗಿಸೋ ಇಲ್ದಿರ ಈ ತೊಂಡೆಬಾವ ಮೇಲೆ ಹೋಗ್ತಾನೆ ಬೆಂಗಳೂರಿಗೆ ಯಾವಾಗ್ಲೂ ಅಂತ. ಅವರು ಹೋಗಿತಾ ಇದ್ರಂತೆ ತೊಂಡೆಬಾವಿ ಅವರು ಹೋಗಿತಾ ಇದ್ರು. ಮಲ್ಲಿಕಾರ್ಜುನ್ ಮಾತನಾಡಿ, 2014ರಲ್ಲಿ ಪ್ರಾರಂಭವಾದ ಈ ರಸ್ತೆ ಕಾಮಗಾರಿ ಜುಲೈ 17ರಲ್ಲಿ ಮುಗಿಯಬೇಕಿತ್ತು. ಆದರೆ ಗುತ್ತಿಗೆದಾರರ ದಿವಾಳಿತನದ ಕಾರಣವಾಗಿ ರಾತ್ರೋರಾತ್ರಿ ಕಾಮಗಾರಿ ನಿಲ್ಲಿಸಿ ಕೆಲಸಗಾರರು ಮತ್ತು ಯಂತ್ರಗಳ ಸಮೇತ ಪರಾರಿಯಾಗಿದ್ದಾರೆ. ಆ ಗುತ್ತಿಗೆದಾರರ ವಿರುದ್ಧ NCLT ಕೋರ್ಟಿನಲ್ಲಿ ಕೇಸು ದಾಖಲಾಗಿದೆ. 110 ಕೋಟಿ ವೆಚ್ಚದಲ್ಲಿ ಪೂರ್ಣವಾಗಬೇಕಿದ್ದ ಈ ರಸ್ತೆ ಕಾಮಗಾರಿ ಈಗ ಮತ್ತೆ DPR ತಯಾರಿಸಲಾಗುತ್ತಿದೆ. ಅದರಿಂದ ಇನ್ನು 3-4 ತಿಂಗಳು ತಡವಾಗುತ್ತದೆ. ಅದಕ್ಕೆ ಈ ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ರಸ್ತೆ ಸರಿಪಡಿಸಲಾಗುವುದಿಲ್ಲ ಎಂದರು. ಸರಿಗೆ ಕಾಮಗಾರಿ ಸ್ಥಗಿತಗೊಳ್ಳೋದಕ್ಕೆ ಮುಖ್ಯ ಕಾರಣ ಏನು ಸಂಕ್ಷಿಪ್ತ ಮುಖ್ಯ ಕಾರಣ ಹೇಳಿದೀನಲ್ಲ, ಜುಲೈ 2017 ಅಲ್ಲಿ ಕಾಮಗಾರಿ ಮುಗಿಬೇಕಾಗಿತ್ತು. ಹಳೆ ಅವರು 2018 ಅಲ್ಲಿ ಜುಲೈ 18 ಅಲ್ಲಿ ಅವರು ಒಂದು ಬ್ಯಾಂಕ್ ಕರಪ್ಸಿ ಆಗಿ ಅವ್ರದ್ದು ಕೇಸು NCLT ನ್ಯಾಷನಲ್ ಕಂಪನೀಸ್ ಫಾರ್ ಲಾ ಟ್ರಿಬ್ಯುನಲ್ ರಿಜಿಸ್ಟರ್ ಆಯಿತು. ಅವರು ಅಥಾರಿಟಿ ಇಂಜಿನಿಯರ್ಗಾಗಲಿ ಅಥಾರಿಟಿಗಾಗಲಿ ವಿತೌಟ್ ಪರ್ಮಿಷನ್ ಅವರು ಇಲ್ಲಿಂದ ಮೆನ್ ಅಂಡ್ ಮಷಿನರಿ 2 ಡಿಮೊಬಲೈಸ್ ರಾತ್ರೋರಾತ್ರಿ ಡಿಮೊಬಲೈಸ್ ಮಾಡಿ ಹೋಗ್ಬಿಟ್ಟು ಮಾಹಿತಿ ಇರಲಾರ್ದೇನೆ ಹೇಳ್ತಾ ಇದ್ದೀನಿ. ಎಲ್ಲವೂ ದಾಖಲಾತಿ ಇದೆ, ನೀವು ನಮಗೆ ಇಂಟಿಮೇಷನ್ ಕೊಡಲಾರ್ದೇನೆ ಹೋಗಿದ್ದೀರಿ ಅಂತ. ಅದಕ್ಕೆ ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಅವ್ರ ಕಾಂಟ್ರಾಕ್ಟರ್ನ ಫೋರ್ ಕ್ಲೋಸ್ ಮಾಡಿದ್ದೀವಿ. ಅವರಿಗೆ ಏನು ಪೆನಾಲ್ಟಿ ಈಗಾಗಲೇ 12 ಕೋಟಿ ಪೆನಾಲ್ಟಿ ಅವ್ರಿಗೆ ಇಂಪೋಸ್ ಆಯಿತು. ಅದು ಕೂಡ ಅವ್ರದ್ದೇನು ನಮ್ಮ ಕಡೆ FSD ಇರುತ್ತೆ ಅದರಲ್ಲಿ ನಾವು ಮುಟ್ಟುಗೋಲು ಹಾಕ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ. ಸರ್ ಆರಂಭ ಈಗ DPR ಸ್ಟೇಜ್ ಅಲ್ಲಿ ಇದ್ದೇವೆ. 80% DPR ಆಗಿದೆ. ಇನ್ನೊಂದು 20% ಈ ಮಂತ್ ಎಂಡ್ ಅವರಿಗೆ ನಾವು DPR ವಿಸ್ತೃತವಾದಂತ ಒಂದು DPR ಕೊಡ್ತಾ ಇದ್ದೀವಿ. ಇದು ಫಿಸಿಬಿಲಿಟಿಗೆ ಅವರು ನೋಡಿಕೊಂಡು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ನ್ಯೂ ಡೆಲ್ಲಿ ಅವರು ಇದಕ್ಕೆ ಅಪ್ರೂವಲ್ ಕೊಡಬೇಕು. ಅಪ್ರೂವಲ್ ಕೊಟ್ಟಾದ್ಮೇಲೆ ಟೆಂಡರ್ಗೆ ಸುಮಾರು 1-2 ತಿಂಗಳು ಕೊಡ್ತಾರೆ ಟೈಮ್, ಯಾಕಂದ್ರೆ ಅಮೌಂಟ್ ಜಾಸ್ತಿ ಇರುತ್ತೆ. 2-3 ಮಂತ್ಸ್ ಟೆಂಡರ್ ಕೊಟ್ಟಾಗ ಬಹುಶಃ ನನಗೆ ಅನಿಸಿದ ಮಟ್ಟಿಗೆ 1-5 ತಿಂಗಳು ಬೇಕಾಗ್ಬೋದು. ಅಪ್ರೂವಲ್ ಅಪ್ರೂವಲ್ ಆದ್ಮೇಲೆ 3 ತಿಂಗಳು. ನಾನು ಸಾಹಿತ್ಯ ಕಾರ್ಯನಿರ್ವಾಹಕ. ಇನ್ನು ಪ್ರತಿಭಟನೆಯಲ್ಲಿ ವಕೀಲ ಹಾಗೂ ರೈತ ಸಂಘದ ಮುಖಂಡ ಲಕ್ಷ್ಮೀನಾರಾಯಣ, JDS ಮುಖಂಡ ಪ್ರಭಾನಾರಾಯಣಗೌಡ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ TV, ಚಿಕ್ಕಬಳ್ಳಾಪುರ. ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಇಂದು ಗುಡಿಬಂಡೆ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊಂಬಲ್ಲಿ.
ಈ ಸಮಯದಲ್ಲಿ ಮಾತನಾಡಿದ ವೃತ್ತ ನಿರೀಕ್ಷಕ ಲಿಂಗರಾಜು, ಸರ್ಕಾರದ ಆದೇಶದಂತೆ ಈ ಬಾರಿ ಗಣೇಶ ಚತುರ್ಥಿಯ ಬಗ್ಗೆ ಹಲವು ನಿರ್ಬಂಧನೆಗಳನ್ನು ವಿಧಿಸಲಾಗಿದೆ. ಇವುಗಳನ್ನ ಜನರು ಪಾಲಿಸಬೇಕು. ಪ್ರತಿ ಹಳ್ಳಿಯಲ್ಲಿ ಸಾರ್ವಜನಿಕವಾಗಿ ಒಂದು ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸಬಹುದು. ಹಾಗೆಯೇ ಪ್ರತಿ ವಾರ್ಡಿನಲ್ಲಿ ಸಾರ್ವಜನಿಕವಾಗಿ ಒಂದು ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸಬಹುದು. ಕಾರ್ಯಕ್ರಮದ ಆಯೋಜಕರಿಗೆ ಕೊರೋನಾ ಲಸಿಕೆ ಹಾಗೂ ಕೊರೋನಾ ಪರೀಕ್ಷೆಯ ದಾಖಲೆ ಕಡ್ಡಾಯ. ಯಾವುದೇ ನಾಟಕ, ಸಂಗೀತ ಸೇರಿದಂತೆ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸುವಂತಿಲ್ಲ. ಮೆರವಣಿಗೆ ನಿಷೇಧಿಸಿದೆ. ಈ ಕಾರ್ಯಕ್ರಮಕ್ಕೆ 5 ದಿನ ಮಾತ್ರ ಅವಕಾಶ ನೀಡಲಾಗಿದೆ ಎಂದರು. ಈ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡುವುದರ ಜೊತೆಗೆ ಯಾರು ಸಾರ್ವಜನಿಕ ಸ್ಥಳದಲ್ಲಿ ಗಣೇಶ ಕೂರಿಸ್ತಾರೋ ಆ ಸ್ಥಳ ಒಂದು ವೇಳೆ ಯಾರಾದರೂ ಸಾರ್ವಜನಿಕರಿಗೆ ಖಾಸಗಿ ವ್ಯಕ್ತಿಗೆ ಅಥವಾ ಖಾಸಗಿ ಜಾಗ ಆಗಿದ್ದರೆ ಆ ಜಾಗದ ಮಾಲೀಕನ NOC ಬೇಕು ಮತ್ತು ನೀವು ಎಲೆಕ್ಟ್ರಿಕ್ನ ಬೆಸ್ಕಾಮಿಂದ ನೀವು ಎಲೆಕ್ಟ್ರಿಕ್ ಬೇರೆ ಇದರಿಂದ ಹಾಕ್ಸೋದಾದರೆ ನೀವು ಬೆಸ್ಕಾಮ್ನವ್ರದ್ದು ಅವರಿಂದ ನೀವು NOC ತಗೋಬೇಕು. ಅವ್ರಿಗೇನೋ ಒಂದಿಷ್ಟು ಬಿಲ್ ಕಟ್ಟಿ ಆ ಥರ ತಗೋಬೇಕು. ಸೊ ಈ ಥರ ಈ ಹಿಂದೆ ಏನಿತ್ತು ಆ ನಿಯಮಗಳ ಜೊತೆಗೆ ಕಡ್ಡಾಯವಾಗಿ ನಮಗೆ ಏನು ಕೋವಿಡ್ ನಿಯಮಗಳೇನಿದೆ ಅವುಗಳನ್ನು ಪಾಲನೆ ಮಾಡಿ ಊರಿಗೆ ಒಂದು ವಾರ್ಡಿಗೆ ಒಂದು ಇಷ್ಟು ಮಾತ್ರ. ನೀವು ದಯವಿಟ್ಟು ಭಕ್ತಿ ಇರಲಿ, ದೇವಸ್ಥಾನದಲ್ಲಿದ್ದ ಗಣೇಶನಿಗೆ ನೀವು ಕೈ ಮುಗಿರಿ, ಯಾವುದು ನೀವು ಆಚರಣೆ ಮಾಡೋದಕ್ಕೂ ಅಡ್ಡಿ ಇಲ್ಲ. ಆದರೆ ನೀವು ಆಚರಣೆ ಮಾಡುವಾಗ ನಾನೇನು ಇಷ್ಟೊತ್ತು ಹೇಳಿದೆ ನಿಮಗೆ ಆ ನಿಯಮಗಳನ್ನು ಕಡ್ಡಾಯವಾಗಿ ನೀವು ಅನುಸರಿಸಲೇಬೇಕು. ಮೆರವಣಿಗೆ ಇಲ್ಲ, ಸಂಗೀತ ಕಾರ್ಯಕ್ರಮಗಳಿಲ್ಲ, DJಗಳಂತೂ ಇಲ್ಲವೇ ಇಲ್ಲ. ಆಮೇಲೆ ಜನ ಸೇರೋದು ಕೂಡ ಕನಿಷ್ಠ ಜನ, ಏನು ಸರ್ಕಾರ ನಿಗದಿಪಡಿಸಿದ 20 ಜನ, ಆ 20 ಜನ ಇರಬೇಕು. ಅದ್ರ ಜೊತೆಗೇ ನೀವೇನು ಗಣೇಶನ ಕೂರಿಸ್ತೀರಲ್ಲ, ಕೂರಿಸಿದಾಗ ಅಲ್ಲಿ ಯಾವುದೇ ಅಗ್ನಿಯ ಅನಾಹುತ ಆಗದಂತೆ ನೀವು ಒಂದು ಇದರಲ್ಲಿ ನೀರು, ಬಕೆಟಲ್ಲಿ ನೀರು ಮತ್ತು ಮರಳನ್ನು ಕಡ್ಡಾಯವಾಗಿ ಇಟ್ಟಿರಬೇಕು. ಮತ್ತು ಆರ್ಗನೈಸರ್ಸು 24x7 ನೀವು ಕಂಪಲ್ಸರಿ ಅದನ್ನು ಕಾಯ್ಕೊಳ್ಳೇಬೇಕು. ಗಣೇಶನ್ನು 5 ದಿವಸಕ್ಕಿಂತ ಜಾಸ್ತಿ ಕೂರಿಸಂಗಿಲ್ಲ, 5ನೇ ದಿವಸ ಪರ್ಮಿಷನ್ ಕೊಟ್ಟಿರೋದು. ಆ 5 ದಿವಸದೊಳಗೆ ನೀವು ಗಣೇಶನ ವಿಸರ್ಜನೆ ಮಾಡಬೇಕು ಮತ್ತು ಅಲ್ಲಿ ಸಂಪೂರ್ಣ 24x7 ಅದನ್ನು ಕಾಯ್ಕೋಬೇಕಾದಂಥ ಜವಾಬ್ದಾರಿ ನಿಮ್ಮದು. ಇಷ್ಟು ನಿಯಮಗಳಿವೆ. ನಿಮಗೇನಾದರೂ ನಿಮಗೆ ಸಮಸ್ಯೆ ಇದ್ದಲ್ಲಿ ನಿಮ್ಮ ಹಳ್ಳಿಗಳಲ್ಲಿ PDO ಭೇಟಿ ಆಗ್ಬೋದು, ಇಲ್ಲ ಪೊಲೀಸ್ ನಮ್ಮ ಸ್ಟೇಷನ್ಗೆ ಬಂದು ನೀವು ಭೇಟಿ ಆಗ್ಬೋದು. ಆ ಪೆರೇಸಂದ್ರ ಸ್ಟೇಷನ್ಗೆ ಬರೋರು ಪೆರೇಸಂದ್ರ ಸ್ಟೇಷನ್ಗೆ ಹೋಗ್ಬೋದು. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ರೈಟ್ ಇರ್ತಾರೆ, ಇಲ್ಲಿ ಬಂದರೂ ಕೂಡ ಇಲ್ಲಿ ನಮ್ಮ ಸಿಬ್ಬಂದಿ ಎಲ್ಲ ಇರ್ತಾರೆ. ಆದರೆ ನೀವು ಯಾವುದೇ ಕಾರಣಕ್ಕೆ ಏನಾದರೂ ನೀವು ನಿಯಮಗಳನ್ನ ಉಲ್ಲಂಘನೆ ಮಾಡಿದಲ್ಲಿ ಕಡ್ಡಾಯವಾಗಿ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗ್ತದೆ. ಇನ್ನು ಪೊಲೀಸ್ ಉಪನಿರೀಕ್ಷಕ ಮಂಜುನಾಥ್ ಮಾತನಾಡಿ, ಹಬ್ಬದ ಹೆಸರಿನಲ್ಲಿ ಜೂಜು ಇಸ್ಪೆಟ್ ಸೇರಿದಂತೆ ಅನೈತಿಕ ಚಟುವಟಿಕೆಗಳನ್ನು ನಡೆಸಿದ್ದಲ್ಲಿ ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಏನೀಗ ಈ ವರ್ಷ ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಗಣೇಶ ಉತ್ಸವ ಆಚರಿಸಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈಗೊಂದು ನಿನ್ನೆ ಇಲ್ಲ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ಇದ್ರ ಬಗ್ಗೆ ಎಲ್ಲ ಹೇಳಿದರೆ ಆ ಗೈಡ್ಲೈನ್ಸ್ ಪ್ರಕಾರ ತಾವೆಲ್ಲ ಸರಳ ರೀತಿಯಲ್ಲಿ ಗಣೇಶೋತ್ಸವ ಆಚರಿಸ್ಬೇಕು. ಅದರ ನಿಯಮಗಳು ಏನೇನಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ CPI ಸಾಹೇಬರು ಮತ್ತು EO ಸಾಹೇಬರೆಲ್ಲ ಹೇಳಿದ್ದಾರೆ. ನಿಮ್ಮ ಊರಿಗೆ ಒಂದಂತೆ ಗಣೇಶಗಳನ್ನ ಇಡಬೇಕು, ಗಲ್ಲಿ ಗಲ್ಲಿಗೆ ಆ ಥರ ಎಲ್ಲ ಇಟ್ಟು ಇದಾಗೋದು ಬೇಡ. ಒಂದು ಒಗ್ಗಟ್ಟಿನ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಊರಿಗೆ ಒಂದು ಗಣೇಶನ ಇಟ್ಟು ಆಚರಿಸಿದ್ರೆ ಆ ಭಕ್ತಿ ಅನ್ನೋದು ದೇವರಲ್ಲಿ ಕರೆಕ್ಟಾಗಿ ಒಂದು ಇದು ಮಾಡ್ಕೊಂಡು ಹೋಗೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು, ಪೇರೇಸಂದ್ರ ಪೊಲೀಸ್ ಉಪನಿರೀಕ್ಷಕ ಮಂಜುನಾಥ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಈ ಸಮಯದಲ್ಲಿ ಭಾಗವಹಿಸಿದ್ದರು. ವಿರಾಜಶೇಖರ್, ಅಮೋಘ್ TV, ಗುಡಿಬಂಡೆ. ನಾನೊಂದ ಜನಗಳ ಧ್ವನಿಯಾಗಿ ಕಾರ್ಮಿಕರ ಸಮಸ್ಯೆಗಳ ಪರಿಹಾರ, ರೈತರ ಪ್ರತಿಭಟನೆಗಳನ್ನು ಸಂಘಟಿಸುತ್ತಿರುವ ಮಾನವ ಹಕ್ಕುಗಳ ಕಮ್ಯುನಿಟಿ ಜಿಲ್ಲಾಧ್ಯಕ್ಷರಾಗಿ ಅಜಯ್ರನ್ನು ಆಯ್ಕೆ ಮಾಡಲಾಗಿದೆ. ಅವರ ನಾಯಕತ್ವದಲ್ಲಿ ಇನ್ನಷ್ಟು ಚಟುವಟಿಕೆಗಳನ್ನು ಸಂಘಟಿಸಲಾಗುವುದು, ಹೇಗೆಂದು ರಾಜ್ಯಾಧ್ಯಕ್ಷ ಬೈರೇಗೌಡ ತಿಳಿಸಿದ್ದಾರೆ.
ಕಳೆದ ಮೂರು ವರ್ಷಗಳಿಂದ ಮಾನವ ಹಕ್ಕುಗಳ ರಕ್ಷಣೆಗಾಗಿ ನೊಂದ ಜನಗಳ ಧ್ವನಿಯಾಗಿ ಕಾರ್ಮಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿರುವ ಮಾನವ ಹಕ್ಕುಗಳ ಕಮಿಟಿ ಜಿಲ್ಲಾಧ್ಯಕ್ಷರನ್ನಾಗಿ ಅಜಯರನ್ನು ಆಯ್ಕೆ ಮಾಡಲಾಗಿದೆ. ಹೀಗೆಂದು ರಾಜ್ಯಾಧ್ಯಕ್ಷ ಬೈರೇಗೌಡ ಘೋಷಣೆ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯ ರಂಗಸ್ಥಳದಲ್ಲಿ ಪದಾಧಿಕಾರಿಗಳ ಆಯ್ಕೆ ನಡೆಸಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಕೊರೋನಾ ವೇಳೆ ಜನರ ಅನುಕೂಲಕ್ಕಾಗಿ ಆಂಬುಲೆನ್ಸ್ ಸಹಾಯ ರಕ್ತದಾನ ಶಿಬಿರಗಳನ್ನು ನಡೆಸಿಕೊಂಡು ಬಂದಿರುವ ಸಂಘಟನೆ ರೈತರಿಗೆ ಕೃಷಿ ಬೆಳೆಗಳ ಬೆಲೆ ಹೆಚ್ಚಳಕ್ಕಾಗಿ ಪ್ರತಿಭಟನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರ ಪರ ಹೋರಾಟಗಳು ನಡೆಸಲು ಸಂಘ ಸಜ್ಜಾಗಿದೆ ಎಂದರು. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಂದು 28 ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಟೀಮ್ ರಚನೆ ಆಗಿದೆ. ಒಂದು 12 ಜಿಲ್ಲೆಯಲ್ಲೂ ಈಗಾಗಿ ಚಾಲುನಲ್ಲಿ ಇದೆ. ಈಗ ಇತ್ತೀಚೆಗೆ ನಾವು ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಒಂದು ಅಧ್ಯಕ್ಷರಾಗಿ ನೇಮಕಾತಿ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಅದು ಒಂದು ಸೂಕ್ತವಾದ ವ್ಯಕ್ತಿ ನಮಗೆ ಸಿಗದೇ ಇರೋದಕ್ಕೋಸ್ಕರಾಗಿ ನಾವು ಅದನ್ನು ಮಾಡೋಕ್ಕಾಗಲಿಲ್ಲ. ಈಗಾಗಲೇ ಜಿಲ್ಲಾ ಟೀಮ್ ಒಂದು ರೆಡಿಯಾಗಿದೆ. ಜಿಲ್ಲಾ ಸಂಚಾಲಕರಾದಂಥ ನಾರಾಯಣಸ್ವಾಮಿ ಆಗಿರ್ಬೋದು ಅಥವಾ ಜಿಲ್ಲಾ ಉಪಾಧ್ಯಕ್ಷ ಡಿ ಸಿ ರಮೇಶ್ ಆಗಿರ್ಬೋದು, ಈ ಥರ ಎಲ್ಲ ಒಂದು ಇಬ್ಬರನ್ನ ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಆಯ್ಕೆ ಮಾಡಿದ್ವಿ. ಈಗ ಇತ್ತೀಚೆಗೆ ಅಂತಂದರೆ ಈಗ ನಮ್ಮ ಒಂದು ಏನು ಅಜಯ್ ಕುಮಾರ್ ಅವ್ರನ್ನ ಜಿಲ್ಲಾ ಒಂದು ಪೋಸ್ಟ್ಗೆ ಒಂದು ಪದವಿಗೆ ಇವ್ರನ್ನ ಆಯ್ಕೆ ಮಾಡ್ಕೊತ ಇದ್ವಿ. ಇವತ್ತಿಂದ ಅವ್ರನ್ನ ಒಂದು ಪದವಿ ಅವರಿಗೆ ಒಂದು ಕೊಟ್ಟು ಅವ್ರನ್ನ ನಮ್ಮೊಂದು ಟೀಮ್ಗೆ ಸ್ವಾಗತ ಮಾಡ್ತಾ ಇದ್ವಿ. ಏನು ಅಂತಂದರೆ ಇದು ಮಾನವ ಹಕ್ಕುಗಳ ಕಮಿಟಿ, ನಮ್ಮದು ನೋಂದಣಿ ಆಗಿರ್ತಕ್ಕಂಥ ಒಂದು ಸಂಘ ಸಂಸ್ಥೆ ಆಗಿರ್ತದೆ. ಪೂರ್ತಿ ಹೆಸರು ಮಾನವ ಹಕ್ಕುಗಳ ಕಮಿಟಿ. ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅಜಯ್ ಮಾತನಾಡಿ, ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಪ್ರಬಲಗೊಳಿಸುವುದು ನನ್ನ ಗುರಿಯಾಗಿದೆ ಎಂದರು. ಮೊದಲನೇದಾಗಿ ನಮ್ಮ ಸಂಸ್ಥಾಪಕರಾದ ಶ್ರೀಯುತ ಬೈರೇಗೌಡನವರಿಗೆ ಹಾಗೂ ನಮ್ಮ ಮಾನವ ಹಕ್ಕುಗಳ ಕಮಿಟಿಯ ಸಭೆಯಲ್ಲಿ ಸೇರಿರುವಂತಹ ನಮ್ಮ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬೈರೇಗೌಡನವರು ನಡ್ಸ್ಕೊಂಡು ಹೋಗಿರೋ ತುಂಬ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ಒಂದು ವರ್ಷದಿಂದ ಅಣ್ಣವರ ಜೊತೆ ಕಾಂಟ್ಯಾಕ್ಟಲ್ಲೇ ಇದ್ದೀನಿ. ಅವರು ಕೋವಿಡ್ ಸಮಯದಲ್ಲಿ 60 ಉಚಿತ ಆಂಬುಲೆನ್ಸನ್ನು ಬಿಡುಗಡೆ ಮಾಡಿದರು. ತುರ್ತು ಚಿಕಿತ್ಸೆಯಿಂದ ಎಷ್ಟೋ ಜನಕ್ಕೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ದೊರೆಯದೆ ತುಂಬ ಜನ ಸಾವನ್ನಪ್ಪಿದ್ರು. ಅಂಥ ಸಮಯದಲ್ಲಿ ಜನರಿಗೆ ಸೇವೆ ಆಗಬೇಕು, ಜನರ ಪ್ರಾಣ ಉಳಿಯಬೇಕು ಅನ್ನೋ ಉದ್ದೇಶದಿಂದ 60 ಉಚಿತ ಆಂಬುಲೆನ್ಸನ್ನು ಬಿಡುಗಡೆ ಮಾಡಲಾಯಿತು. ಇನ್ನು ಆ ಥರ ತುಂಬ ಜನಕ್ಕೆ ತುಂಬ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ನನ್ನ ನಂಬಿ ಈ ಥರ ಒಂದು ಜಿಲ್ಲಾಧ್ಯಕ್ಷರ ಪದವಿಯನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನು ನಾನು ನಿಷ್ಠೆಯಿಂದ ನಡೆಸ್ಕೊಂಡು ಹೋಗ್ತೀನಿ ಅಂತ ಈ ಸಭೆ ಮುಖಾಂತರ ತಿಳಿಯಪಡಲು ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರೂ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.